ಶ್ರೀ ಸದ್ಗುರು ಮಹಿಮೆ. ಗ್ರಂಥರಚನೆ ಚರಣದಾಸ. ಶ್ರೀ ಗುರು ವೆಂಕಟಾಚಲ ಶರಣಂ ಪ್ರಪದ್ಯೆ. ನನ್ನನ್ನು 8 ವರ್ಷಗಳ ಕಾಲ ನಿರಂತರವಾಗಿ ಪೋಷಿಸಿ ಹಾದಿ ತಪ್ಪಿ ಹೋಗುತ್ತಿದ್ದಾಗ ಶಿಕ್ಷಿಸಿ ಸರಿದಾರಿಯಲ್ಲಿ ನಡೆಯಲು ಪ್ರೇರೇಪಿಸಿ ಇಂದಿಗೂ ಉಸಿರಾಗಿ ನೆಲೆ ನಿಂತು ಕಾಯುತ್ತಿರುವ ನನ್ನ ಗುರುದೇವನನ್ನು ಸ್ಮರಿಸುತ್ತಾ, ತಾನು ದೇಹ ಬಿಟ್ಟ ನಂತರವೂ ಭೌತಿಕ ಅಸ್ತಿತ್ವದ ಮಾರ್ಗದರ್ಶನಕ್ಕಾಗಿ ಹಾತೊರೆಯುತ್ತಿದ್ದ ನನಗೆ ಭಾರ್ಗವ ರೂಪದಲ್ಲಿ ಬಂದು ಸಲಹೆ ಸಂರಕ್ಷಿಸುತ್ತಾ ಬರುತ್ತಿರುವ ಶ್ರೀ ಭಾರ್ಗವ ಮಹಾರಾಜರ ಚರಣಾರವಿಂದಗಳಿಗೆ ವಂದಿಸುತ್ತಾ, ಶ್ರೀ ಗುರುದತ್ತಾತ್ರೇಯರ ಮಾನವ ರೂಪ ಜನ್ಮವಾದ ಶ್ರೀಪಾದ ಶ್ರೀ ವಲ್ಲಭರ ಜನ್ಮಸ್ಥಳವಾದ ಪೀಠಿಕಾಪುರದಲ್ಲಿ ಶ್ರೀಪಾದರ ತಾತನವರಾದ ಶ್ರೀ ಬಾಪನಾರ್ಯರ ಮನೆಯಲ್ಲಿ ಈ ಶುಭ ದಿನ ಅಂದರೆ 25/11/2013 ಕಾರ್ತಿಕ ಸೋಮವಾರದಂದು ನನ್ನ ಗುರುದೇವನ ಬಗ್ಗೆ ನನಗೆ ಆಗಿರುವ ಹಾಗೂ ನಾನು ನೋಡಿರುವ ಜೀವನಾನುಭವವನ್ನು ಬರೆಯಲು ಪ್ರಾರಂಭಿಸುತ್ತಿದ್ದೇನೆ. ಇದರಲ್ಲಿನ ತಪ್ಪು ಒಪ್ಪುಗಳೆಲ್ಲವೂ ನನ್ನ ಗುರುವಿನ ಚರಣಾರವಿಂದಗಳಿಗೆ ಸಮರ್ಪಿತ. ಹಾಗೆಯೇ ಸಮಸ್ಯೆಗಳ ಸುಳಿಯಲ್ಲಿ ಬಳಲುತ್ತಿದ್ದ ನನಗೆ ಗುರುನಾಥರ ದರ್ಶನವಾಗಲು ಕಾರಣೀಭೂತರಾದ ಎಲ್ಲರ ಸಹೃದಯತೆಗೆ ನಾನು ಸದಾ ಆಭಾರಿ. ಬಹುಶಃ 2003-2004 ಸಮಯ ಎನ್ನಿಸುತ್ತದೆ. ಬೆಳಗಿನ ಜಾವ 4:30 or 5 ಇರಬೇಕು. ಗುರುನಾಥರು ನನ್ನೊಂದಿಗೆ ಈಶ್ವರ ದೇಗುಲಕ್ಕೆ ಹೊರಟಿದ್ದರು. ನಾನು ಕುತೂಹಲದಿಂದ, ಗುರುಗಳೇ ನಾನು ಯಾರು ಎಂದು ಕೇಳಲು ಅದಕ್ಕವರು, ನೀನು ಒಂದು ಪುಸ್ತಕ ಬರೀತೀಯ ಕಣೋ ಅಂದಿದ್ರು. ಆಗ ನಾನು ಸಾಹಿತಿಯಲ್ಲ, ಸಾಹಿತ್ಯಾಸಕ್ತನೂ ಅಲ್ಲ, ಬರೆಯುವ ಸಾಮರ್ಥ್ಯವೂ ನನಗಿಲ್ಲ, ಅದೆಂದು ಸಾಧ್ಯವೆಂದು ಯೋಚಿಸಿದ್ದೆ. ಇಂದು ಈ ಚರಿತಾಮೃತವನ್ನು ಅಂದು ಅವರಾಡಿದ ಮಾತುಗಳೇ ಪ್ರಮಾಣವಾಗಿ ನಡೆಸುತ್ತಿವೆ ಎಂಬುದು ನನ್ನ ನಂಬಿಕೆ. ಗುರುವೆಂದರೆ ಕೇವಲ ತನ್ನ ಸಿದ್ಧಿಗಳಿಂದ ತೋರುವ ಪವಾಡವೆಂದು ತಿಳಿಸುವುದು ಈ ಕೃತಿಯ ಉದ್ದೇಶವಲ್ಲ. ಆದರೆ ಈ ಎಲ್ಲ ಘಟನೆಗಳ ಹಿಂದೆ ಗುರು ತನ್ನ ನಿಜ ಭಕ್ತರನ್ನು ಹೇಗೆ ಕಾಯುತ್ತಿದ್ದಾನೆಂಬುದನ್ನು ತಿಳಿಸುವ ಒಂದು ಚಿಕ್ಕ ಪ್ರಯತ್ನ ಮಾತ್ರವಾಗಿದೆ. ಶ್ರೀ ಗುರು ವೆಂಕಟಾಚಲ ಶರಣಂ ಪ್ರಪದ್ಯೆ. ಅಧ್ಯಾಯ 1, ಜನನ. ಶ್ರೀ ಗುರು ವೆಂಕಟಾಚಲ ಶರಣಂ ಪ್ರಪದ್ಯೆ. ಅದು ಬಹುಶಃ ಮಾಘ ಶುದ್ಧ ಷಷ್ಠಿ 1940 ಕುಡ್ಲೂರು ಶ್ರೀನಿವಾಸಯ್ಯ ಸಾವಿತ್ರಮ್ಮ ದಂಪತಿಗಳ 6ನೆಯ ಮಗನಾಗಿ ಭೂಮಿಗೆ ಬಂದ ನಮ್ಮ ಗುರುನಾಥರಿಗೆ 4 ಜನ ಅಕ್ಕಂದಿರು, ಒಬ್ಬ ತಂಗಿ ಹಾಗೂ ಒಬ್ಬ ತಮ್ಮ. ಇವರ ಮೂಲ ಸ್ಥಾನ ಕಡೂರು ತರೀಕೆರೆ ಮಧ್ಯೆ ಇರುವ ಕುಡ್ಲೂರು ಆಗಿದ್ದು, ಅವರ ಕುಟುಂಬದವರು ಅಲ್ಲಿಂದ ವಲಸೆ ಬಂದು ಸಖರಾಯಪಟ್ಟಣದಲ್ಲಿ ನೆಲೆಸಿ 4 ತಲೆಮಾರುಗಳಾಗಿದ್ದವು. ಆಗರ್ಭ ಶ್ರೀಮಂತರಾಗಿದ್ದರೂ ಕೂಡ ನಿರ್ಗವಿಗಳಾಗಿ ಅನ್ನದಾನ ದೀನ ದಲಿತರ ಸೇವೆಯಲ್ಲಿ ಇವರ ಕುಟುಂಬ ಸದಾ ಮುಂದಿತ್ತು. ಬೆಂಗಳೂರಿನ ನ್ಯಾಷನಲ್ ಕಾಲೇಜಿನಲ್ಲಿ ಬಿಎಸ್ಸಿ ಓದಲು ತೆರಳಿದ್ದ ಇವರು ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯನವರ ಶಿಷ್ಯ. ತಂದೆಯ ಅನಾರೋಗ್ಯ ಕಾರಣವಾಗಿ ಓದನ್ನು ಅರ್ಧಕ್ಕೆ ನಿಲ್ಲಿಸಿ ಬರುವಂತಾಗಿತ್ತು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಪಾರ ಪಾಂಡಿತ್ಯ ಹೊಂದಿದ್ದ ತಂದೆ ಶಿಸ್ತಿಗೆ ಹೆಸರುವಾಸಿ. ಅವರಾಡುತ್ತಿದ್ದ ಒಂದೊಂದು ಮಾತು ಕೂಡ ವಿವೇಕಯುತವಾಗಿರುತ್ತಿತ್ತು ಎಂದು ಗುರುಗಳು ಆಗಾಗ್ಗೆ ಹೇಳುತ್ತಿದ್ದರು. ಸಖರಾಯ ಪಟ್ಟಣ ವಾಸಿಗಳಾದ ಪದ್ಮಾವತಿ ಎಂಬ ಕನ್ಯೆಯೊಂದಿಗೆ ವಿವಾಹವಾಗಿದ್ದು 2 ಹೆಣ್ಣು 1 ಗಂಡು ಮಕ್ಕಳನ್ನು ಪಡೆದು ತುಂಬು ಜೀವನ ನಡೆಸುತ್ತಿದ್ದರು. ಲೋಕದ ಪ್ರತಿಯೊಂದು ಘಟನೆಯನ್ನು ಏಕೆ ಹೇಗೆ ಎಂದು ತನ್ನಲ್ಲೇ ಪ್ರಶ್ನಿಸಿಕೊಳ್ಳುವ ಸ್ವಭಾವ ಇವರದಾಗಿತ್ತು. ಬಾಲ್ಯದಲ್ಲಿ ತಂದೆಯವರು ಹೇಳುತ್ತಿದ್ದ ಧ್ರುವ ಹಾಗೂ ಇನ್ನಿತರರ ಬಗ್ಗೆ ನೀತಿ ಕಥೆಗಳು ಇವರನ್ನು ಪ್ರಭಾವಿತವಾಗಿಸಿತ್ತು ಎಂದು ಗುರುನಾಥರೇ ಆಗಾಗ್ಗೆ ಹೇಳುತ್ತಿದ್ದರು. ನಾಳೆ 4 ಜನ ನಿನ್ನ ಮನೆ ಮೆಟ್ಟಿಲು ಹತ್ತಿ ಇಳಿತಾರೆ ಕಣೋ. ಈ ಮನೆ ಮೆಟ್ಟಲು ಹತ್ತಿ ಬಂದವರು ನೊಂದು ಬರಿ ಗೈಲಿ ಹೋಗಬಾರದಪ್ಪ, ಆ ಹೊಣೆಗಾರಿಕೆ ನಿಂದು ತಿಳಿತಾ ಎಂಬ ಗುರುನಾಥರ ತಂದೆಯವರ ಮಾತುಗಳನ್ನು ಜೀವನದ ಕೊನೆಯವರೆಗೂ ಪಾಲಿಸಿಕೊಂಡು ಬಂದಿದ್ದರು. ತಂದೆಯ ಮರಣಾನಂತರದಲ್ಲಿ ಕುಟುಂಬ ನಿರ್ವಹಣೆಯ ಹೊಣೆ ಹೊತ್ತಿದ್ದರೂ ಮನಸ್ಸು ಸದಾ ಬದುಕಿನ ವಾಸ್ತವಿಕತೆಯತ್ತ ತುಡಿಯುತ್ತಿತ್ತು. ಈ ಮಧ್ಯೆ ತಾನು ಬಹಳ ಪ್ರೀತಿಸುತ್ತಿದ್ದ ಸಹೋದರನ ಅಕಾಲಿಕ ಮರಣದಿಂದ ಇವರ ಬದುಕು ಇನ್ನೊಂದು ತಿರುವು ಪಡೆದುಕೊಂಡಿತು. ಮನೆ ಮಠ ಆಸ್ತಿಗಳ ಬಗ್ಗೆ ಆಸಕ್ತಿ ಕಳೆದುಕೊಳ್ಳಲಾರಂಭಿಸಿದರು. ಅಲ್ಲಿಯವರೆಗೂ ಒಬ್ಬ ಅತ್ಯುತ್ತಮ ಕೃಷಿಕರಾಗಿದ್ದವರು ಬರಬರುತ್ತಾ ಅದರಲ್ಲೂ ಆಸಕ್ತಿ ಕಳೆದುಕೊಂಡರು. ಈ ಮಧ್ಯೆ ಕೆಲ ಕಾಲ ಸಗುಣ ರಂಗನಾಥ ಸ್ವಾಮಿ ದೇಗುಲ ಹಾಗೂ ಬಲ್ಲಾಳೇಶ್ವರ ದೇಗುಲಗಳಲ್ಲಿ ಮುಕ್ತೇಸರರಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಅವರು ಬೆಂಗಳೂರಿನಲ್ಲಿ ಕೆಲ ಕಾಲ ಟೇಪು ಬಾಚಣಿಗೆಗಳನ್ನು ಕೂಡ ಮಾರುತ್ತಿದ್ದರಂತೆ. ಆ ಕಾಲದಲ್ಲಿ ಸಂಬಂಧಿಕರೋರ್ವರ ಮನೆಯಲ್ಲಿದ್ದ ಅವರು ಅಲ್ಲಿಂದ ಹಿರಿಯರ ಬಟ್ಟೆಗಳನ್ನು ಒಗೆಯುತ್ತಿದ್ದರಂತೆ. ಈ ಎಲ್ಲ ವಿಚಾರಗಳನ್ನು ಅವರೇ ಆಗಾಗ್ಗೆ ಹೇಳುತ್ತಿದ್ದರು. ಆಧ್ಯಾತ್ಮವೆಂದರೆ
ಕೇವಲ ಮೂಗು ಹಿಡಿದುಕೊಂಡು ಕೂರುವುದಲ್ಲ ಕಣಯ್ಯ. ಬದುಕಿನ ಕರ್ತವ್ಯಗಳನ್ನು ಅದೆಂಥ ಅಡಚಣೆ ಬಂದರೂ ಅವಮಾನಗಳನ್ನು ಲೆಕ್ಕಿಸದೆ ನಿಷ್ಕಾಮ ಭಾವದಿಂದ ಮಾಡುತ್ತಾ ಎಲ್ಲಾ ಭಾರವನ್ನು ಈಶ್ವರನ ಮೇಲೆ ಹಾಕಿ ನಡೆಯುವುದೇ ನಿಜವಾದ ಆಧ್ಯಾತ್ಮ. ಕರ್ತವ್ಯ ವಂಚನೆ ಮಾಡಿದರೆ ನಾನು ಸಿಗುವುದಿಲ್ಲ. ಗುರುನಾಥರ ಮಾತಿಗೆ ಅವರೇ ಹೇಳುತ್ತಿದ್ದ ಒಂದು ನಿದರ್ಶನವನ್ನು ಹೇಳಬಹುದಾಗಿದೆ. ಅವರ ತಂದೆಯವರ ಜೀವಿತ ಕಾಲದಿಂದಲೂ ಅನ್ಯ ಜಾತಿಗೆ ಸೇರಿದ ವ್ಯಕ್ತಿಯೊಬ್ಬರು ಅವರಲ್ಲಿ ಕೆಲಸ ಮಾಡುತ್ತಿದ್ದರು. ಗುರುನಾಥರ ತಂದೆ ಪ್ರತಿನಿತ್ಯ ರಾಮಾಯಣ ಮಹಾಭಾರತ ಪಾರಾಯಣ ಮಾಡುತ್ತಿದ್ದುದನ್ನು ಈತ ಕಿಟಕಿ ಸಮೀಪ ಕುಳಿತು ತನ್ಮಯನಾಗಿ ಕೇಳುತ್ತಿದ್ದರಂತೆ. ನಿರಕ್ಷಕರ ಕುಕ್ಷಿಯಾಗಿದ್ದ ಆತ ವೈರಾಗ್ಯ ತಾಳಿ ತನ್ನ ಮನೆಗೆ ಬಂದು ಎಲ್ಲವನ್ನೂ ಬಿಟ್ಟು ಹೋಗಲು ತೀರ್ಮಾನಿಸಿ ಒಂದು ಕಂಬಳಿ ತೆಗೆದುಕೊಂಡು ಹೊರಬಂದು ಮನೆ ಬಾಗಿಲು ಹಾಕಿ ಹೋಗಬೇಕೆಂದುಕೊಂಡವರು ಊಹು, ಇದು ವೈರಾಗ್ಯವಲ್ಲ ಎಂದು ಯೋಚಿಸಿ ಮನೆ ಬಾಗಿಲನ್ನು ಹಾಗೆಯೇ ತೆರೆದಿಟ್ಟು ಹೊರ ನಡೆದರಂತೆ. ಆ ನಂತರವೂ ಗುರುನಾಥರ ಮನೆಯಲ್ಲಿ ಕೆಲಸ ಕಾರ್ಯ ಮಾಡುತ್ತಾ ಅಂತ್ಯಕಾಲದವರೆಗೂ ವಿರಕ್ತ ಜೀವನ ನಡೆಸಿದರಂತೆ. ಆ ಮನೆಯ ಕಣಕಣಗಳಲ್ಲೂ ಕರ್ತವ್ಯ ಹಾಗೂ ಅಧ್ಯಾತ್ಮಗಳು ತುಂಬಿರುವುದು ಇಂಥ ನಿದರ್ಶನಗಳಿಂದ ತಿಳಿದು ಬರುವುದು. ಕಾಲಾಂತರದಲ್ಲಿ ವಿಪರೀತ ಸಾಧನೆಗಿಳಿದರೂ ಮನೆಯವರಿಗಾಗಲಿ ಊರಿನವರಿಗಾಗಲಿ ಈ ಬಗ್ಗೆ ಒಂದಿನಿತೂ ತಿಳಿದು ಬರಲಿಲ್ಲ. ಧ್ಯಾನಾಸಕ್ತರಾಗಿ ಆಗಾಗ್ಗೆ ಮನೆಯ ಹುಲ್ಲಿನ ಅಟ್ಟದಲ್ಲಿ ಮಲಗುತ್ತಿದ್ದರಂತೆ. ಕೇವಲ ಒಂದು ಅಂಗಿ, ಒಂದು ಪಂಚೆ, ಒಂದು ಟವೆಲ್ ಜೊತೆಗೆ ಬಗಲಲ್ಲಿ ಒಂದು ಚೀಲ ಇವಿಷ್ಟೇ ಅವರ ಸಂಗಾತಿಯಾಗಿದ್ದವು. ಅವರು ಸ್ನಾನ ಮಾಡಿ ಪೂಜೆ ಮಾಡಿ ಬರುವಷ್ಟರಲ್ಲಿ ಗುರುಪತ್ನಿ ಅವರ ಬಟ್ಟೆಗಳನ್ನು ಒಗೆದು ಹಾಕುತ್ತಿದ್ದರಂತೆ. ಶೃಂಗೇರಿ ಕೂಡಲಿ ಹಾಗೂ ಇತರ ದೇಗುಲ ದರ್ಶನವನ್ನು ನಿರಂತರವಾಗಿ ಮಾಡುತ್ತಾ ಜೊತೆ ಜೊತೆಗೆ ಸಂಸಾರ ರಥವನ್ನು ಮುನ್ನಡೆಸುತ್ತಿದ್ದರಂತೆ. ಇವರು ಮಲಗಿದ್ದಾಗ ಮೈಮೇಲೆ ಎರಡು ಮೂರು ಬಾರಿ ನಾಗರಹಾವು ಹರಿದಾಡಿತೆಂದು ಸ್ವತಃ ಗುರುನಾಥರೇ ತಿಳಿಸಿದ್ದರು. ಬಹುಶಃ 1980 ಆತ್ಮಜ್ಞಾನವನ್ನು ಪಡೆದ ಗುರುನಾಥರು ಪ್ರಕಟಗೊಂಡವರೆಂದು ತಿಳಿದು ಬರುತ್ತದೆ. ಈಶ್ವರ ಅಂದರೆ ಬೇಡಿದುದನ್ನು ನೀಡುವಾತ ಎಂದರ್ಥ ಕಣಯ್ಯ. ಸದಾ ಅವನ ಸೇವೆಯಲ್ಲಿದ್ದು ಕರ್ತವ್ಯ ನಿರತನಾಗು. ಅವನನ್ನು ಏನೂ ಕೇಳಬೇಡ, ಅವನೇ ಎಲ್ಲವನ್ನೂ ನೀಡುವನು ಎಂಬ ಅವರ ಮಾತು ಅವರ ಈಶ್ವರ ಭಕ್ತಿಯನ್ನು ವ್ಯಕ್ತಪಡಿಸುತ್ತದೆ. ಹೀಗೆ ಗುರುನಾಥರು ಸುಮಾರು 48 ವಯಸ್ಸಿನಲ್ಲಿ ಅವಧೂತರಾಗಿ ಪ್ರಕಟಗೊಂಡರು. ಶ್ರೀ ಗುರು ವೆಂಕಟಾಚಲ ಶರಣಂ ಪ್ರಪದ್ಯೆ. ಅಧ್ಯಾಯ 2, ಚೀಲಕ್ಕೊಂದು ಹೆಸರು. ಶ್ರೀ ಗುರು ವೆಂಕಟಾಚಲ ಶರಣಂ ಪ್ರಪದ್ಯೆ. ನಾನು ಗುರುನಾಥರ ಮನೆಯಲ್ಲಿ ಆಶ್ರಯ ಪಡೆದು ಕೆಲ ಕಾಲವಾಗಿತ್ತು. ಅವನು ಮನೆಯಲ್ಲಿದ್ದರೆ ನಾನು ಧೈರ್ಯವಾಗಿ ಎಲ್ಲಿಗೆ ಬೇಕಾದರೂ ಹೋಗಿ ಬರಬಹುದಯ್ಯಾ ಅಂತ ಆಗಾಗ್ಗೆ ನನ್ನ ಕುರಿತು ಹೇಳುತ್ತಿದ್ದರಂತೆ. ಅದೊಂದು ದಿನ ನಾನು ಎಂದಿನಂತೆ ನನ್ನ ಕೆಲಸಗಳಲ್ಲಿ ಮಗ್ನನಾಗಿದ್ದೆ. ಗುರುನಾಥರು ಭಕ್ತರೊಬ್ಬರ ಕಾರಿನಲ್ಲಿ ಚಿಕ್ಕಮಗಳೂರು ತಲುಪಿ ಭಕ್ತರೊಬ್ಬರ ಮನೆಗೆ ತೆರಳಿದ್ದರು. ಅವರೊಂದಿಗೆ ಸದಾಕಾಲ ಬಗಲಿಗೆ ಹಾಕಿಕೊಳ್ಳುವ ಬಟ್ಟೆ ಚೀಲವಿರುತ್ತಿತ್ತು. ನಾನು ಅಲ್ಲಿಗೆ ಬಂದ ನಂತರ ಮಠ ಮಾನ್ಯಗಳಿಗೆ ತೆರಳುವಾಗ ಭಿಕ್ಷೆಯನ್ನು ಅದೇ ಚೀಲದಲ್ಲಿ ಹಾಕಿಕೊಡುತ್ತಿದ್ದರು. ನಾನು ಅದನ್ನು ಒಯ್ಯುತ್ತಿದ್ದೆ. ಚಿಕ್ಕಮಗಳೂರಿನಲ್ಲಿ ಕಾರಿನಿಂದ ಇಳಿದ ಗುರುನಾಥರು ಚೀಲವನ್ನು ಕಾರಿನಲ್ಲೇ ಮರೆತು ಇಳಿದು ಬಿಟ್ಟಿದ್ದರು. ಇದನ್ನು ಗಮನಿಸಿದ ಕಾರಿನ ಮಾಲೀಕರು ತಿರುಗಿ ಬಂದು ಗುರುನಾಥರಿಗೆ ಚೀಲ ಹಿಂದಿರುಗಿಸಿದರು. ಆಗ ಗುರುನಾಥರು ಅಲ್ಲಿದ್ದ ಭಕ್ತರನ್ನು ಕರೆದು, ಈ ಚೀಲಕ್ಕೊಂದು ಹೆಸರಿಡಬೇಕು, ಅದು ಸದಾಕಾಲ ನನ್ನೊಂದಿಗೆ ಇರುವುದು, ಏನೆಂದು ಕರೆಯಲಿ ಎಂದು ಪ್ರಶ್ನಿಸಲು ನಿರುತ್ತರರಾದ ಆ ಭಕ್ತರು ನಕ್ಕರಂತೆ. ಆಗ ಗುರುನಾಥರು, ಈ ಚೀಲಕ್ಕೆ ಅವನ ಹೆಸರಿಡೋಣ ಆಯ್ತಾ, ಏಕೆಂದರೆ ಅವನೂ ಕೂಡ ಈ ಚೀಲದಂತೆಯೇ ಸದಾ ನನ್ನೊಂದಿಗೆ ಇರುವನು, ಆದ್ದರಿಂದ ಆಯ್ತಾ ಎಂದರು. ಅಂದಿನಿಂದ ನನ್ನ ಒರಟುತನ ಅಹಂಕಾರವನ್ನೆಲ್ಲ ಹಂತ ಹಂತವಾಗಿ ತಿದ್ದುತ್ತಾ ತನ್ನ ದೇಹಾನಂತರವೂ ರಕ್ಷಿಸುತ್ತಾ ಬರುತ್ತಿರುವ ಗುರು ಕಾರುಣ್ಯಕ್ಕೆ ಸರಿಸಾಠಿ ಬೇರೇನೂ ಇಲ್ಲ, ಕೇವಲ ಗುರು ಮಾತ್ರವಲ್ಲವೇ. ತಾನು ದೇಹ ಬಿಡುವ ಕೆಲ ತಿಂಗಳ ಮುಂಚಿನಿಂದ ದೇಹಾಂತ್ಯದವರೆಗೂ ಅವರು ಹೇಳುತ್ತಿದ್ದ ಮಾತು ಹೀಗಿತ್ತು. ಅಯ್ಯ, ನೀ ಎಲ್ಲೇ ಹೋಗು, ನಾನು ಬೆನ್ನತ್ತಿದ ಬೇತಾಳ, ಪಿಶಾಚಿಯಂತೆ ಸದಾ ನಿನ್ನೊಂದಿಗೇ ಇರುವೆ, ನೀ ಎಲ್ಲೇ ಹೋದರೂ ಬಿಡೋದಿಲ್ಲ ಎಂಬ ಅವರ ಮಾತುಗಳನ್ನು ಈಗೀಗ ಅಲ್ಪ ಸ್ವಲ್ಪ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದೇನೆ. ಎಲ್ಲ ಆಪತ್ಕಾಲಗಳನ್ನು ದಾಟಿದಾಗಲೂ ಗುರು ಕಾರುಣ್ಯದ ನೆನಪಾಗಿ ಕಣ್ತುಂಬಿ ಬರುತ್ತದೆ. ಆದರೂ ಶಿಷ್ಯರೋದ್ಧಾರಕ್ಕಾಗಿ ತನ್ನ ಜೀವಿತವನ್ನೇ ಧಾರೆ ಎರೆದ ಗುರುನಾಥರಿಗೆ ತಿರುಗಿ ನಾ ಏನು ನೀಡಿದೆ ಎಂದು ಆಲೋಚಿಸುವಾಗ ಭಯವಾಗುತ್ತದೆ. ಹಾಗೆಯೇ ಮತ್ತೊಮ್ಮೆ ಬಹುಶಃ 2009 ಎನಿಸುತ್ತದೆ. ಅಂದಿನ ಸರ್ಕಾರದಲ್ಲಿ ಉನ್ನತ ಅಧಿಕಾರಿಯಾಗಿದ್ದ ಓರ್ವರ ಒತ್ತಾಯದ ಮೇರೆಗೆ ನಾನು ನನ್ನ ಕೆಲಸದ ವಿವರಗಳನ್ನು ಅವರಿಗೆ ನೀಡಿದ್ದೆ. ಆದರೂ ಮನಸ್ಸು ಬೇಡವೆನ್ನುತ್ತಿತ್ತು. ಒಂದು ವಾರದ ನಂತರ ಅವರಿಗೆ ಕರೆ ಮಾಡಿದ ನಾನು, ನೀವು ನನ್ನ ಮೇಲೆ ತೋರಿದ ಕಾಳಜಿಗೆ ಆಭಾರಿ, ದಯಮಾಡಿ ಇನ್ನು ಮುಂದೆ ನನ್ನ ಕೆಲಸದ ವಿಚಾರಕ್ಕೆ ಬರಬೇಡಿ, ಅಗತ್ಯವಿದ್ದಲ್ಲಿ ನಾನೇ ತಿಳಿಸುತ್ತೇನೆ ಎಂದೆ.
ನಂತರ ಈ ವಿಚಾರವನ್ನು ಗುರುನಾಥರಿಗೆ ತಿಳಿಸಿದೆ. ಅದಕ್ಕೆ ಅವರು, ಯಾಕಯ್ಯ ಹೀಗೆ ಹೇಳಿದೆ ಅಂದರು. ನಾನು, ಸರ್, ಅವರು ಸರ್ಕಾರದ ಉನ್ನತ ಅಧಿಕಾರದಲ್ಲಿದ್ದರೂ ಸಮಸ್ಯೆ ಪರಿಹಾರಕ್ಕಾಗಿ ನಿಮ್ಮಲ್ಲಿಗೆ ಬಂದಿದ್ದಾರೆ. ನಾನು ಹೊಳೆಯುವ ದೀಪಕ್ಕೆ ಬಲಿಯಾಗಿ ನಿಜವಾದ ಸೂರ್ಯನನ್ನು ಕಳೆದುಕೊಳ್ಳಲು ಸಿದ್ಧನಿಲ್ಲ. ಗುರುಗಳೇ, ನಿಮ್ಮಲ್ಲಿ ನನ್ನದೊಂದು ವಿನಂತಿ. ನೀವು ಕೂಡ ನನಗಾಗಿ ಯಾರಿಗೂ ಕೈ ಮುಗಿಯಬೇಡಿ. ಆಗೋದಾದ್ರೆ ನೀವೇ ನನ್ನ ಕೆಲಸ ಮಾಡಿಕೊಡಿ. ಎಂಥ ಪರಿಸ್ಥಿತಿ ಬಂದರೂ ನನ್ನನ್ನು ನಿಮ್ಮ ದಾರಿಗಿಂದ ಬೇರ್ಪಡಿಸಬೇಡಿ ಅಂದೆ. ತಕ್ಷಣ ತಟ್ಟನೆ ನನ್ನ ಕೈ ಹಿಡಿದು ಅವರು ಅಂದು ವ್ಯಕ್ತಪಡಿಸಿದ ಪ್ರೀತಿ ಇಂದಿಗೂ ನನ್ನ ಕಣ್ಣಿನಲ್ಲಿ ನೀರು ತುಂಬುವಂತೆ ಮಾಡುತ್ತದೆ. ಹಾಗೆ ಕೈ ಹಿಡಿದುಕೊಂಡ ಗುರುನಾಥರು ಆನಂದದಿಂದ ನಗುತ್ತಾ, ಆಯ್ತು ಕಣಯ್ಯ, ನೀನೂ ಕೂಡ ಈ ವಿಚಾರದಲ್ಲಿ ಇನ್ನು ಮುಂದೆ ಯಾರನ್ನೂ ಕೇಳಬೇಕಿಲ್ಲ. ನೀನು ಗೆದ್ದೇ ಗೆಲ್ತೀಯ ಕಣಯ್ಯ, ಹೆದರಿಕೆ ಬೇಡ ಅಂದರು. ನಾಗರಿಕ ಸೇವೆಗೆ ಸೇರಲೇಬೇಕೆಂಬ ಅದಮ್ಯ ಹಂಬಲವಿದ್ದ ನನಗೆ ನಾನು ಬರೆದ ಪರೀಕ್ಷೆಗಳೆಲ್ಲವೂ ಭ್ರಷ್ಟ ವ್ಯವಸ್ಥೆಯಿಂದಾಗಿ ನ್ಯಾಯಾಲಯದ ಮೆಟ್ಟಿಲೇರಿತ್ತು. ಇದರಿಂದ ದಿಕ್ಕೆಟ್ಟು ಕುಳಿತಿದ್ದ ನನ್ನನ್ನು ಅನುಗಾಲವು ಆತ್ಮಸ್ಥೈರ್ಯ ನೀಡುತ್ತಾ ಗೆಲುವಿನ ಹಾದಿಯಲ್ಲಿ ಭರವಸೆಯ ಹೆಜ್ಜೆಯನ್ನೆಡಿಸುತ್ತಿರುವ ಗುರುಕಾರುಣ್ಯಕ್ಕೆ ಸರಿಸಾಠಿ ಬೇರೇನೂ ಇಲ್ಲ. ಶ್ರೀ ಗುರು ವೆಂಕಟಾಚಲ ಶರಣಂ ಪ್ರಪದ್ಯೆ.